ప్రైజ్ ది లార్డ్. నన్ను పాస్టర్ అల్ఫాన్స్ డెమెలో గ్రేస్ అండ్ ట్రూత్ మినిస్ట్రీ శుమగదింద ఈ ఒಂದು ಸಮಯದಲ್ಲಿ ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಅದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವ ಶಕ್ತನ ತಂದೆಯ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ಒಂದು ಸಮಯದಲ್ಲಿ ನಿನ್ನ ಸಂಧಾನದಲ್ಲಿ ಬಂದಿದ್ದೇವೆ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೋಸ್ಕರ. ಈ ಒಂದು ಮಾಧ್ಯಮ ಮೂಲಕ ವೀಕ್ಷಿಸುವ ಎಲ್ಲ ದೇವಜನರನ್ನು ನಿನ್ನ ಕರೆಗಿಟ್ಟು ಪ್ರಾರ್ಥನೆ ಮಾಡ್ತೇನೆ. ಪ್ರತಿಯೊಬ್ಬರ ಅಂತರಾಳವನ್ನು ಬಲ್ಲ ದೇವರು, ಹೃದಯವನ್ನು ವೀಕ್ಷಿಸುವ ಪರಿಶೋಧಿಸುವ ದೇವರಿನಾಗಿದ್ದೀ ಸ್ವಾಮಿ. ಅವರ ಅಗತ್ಯತೆಗೆ ತಕ್ಕಂತೆ ನೀನು ಮಾತಾಡು. ಯಾವ್ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾರೋ ಅದು ನೀನು ಬಲ್ಲವನಾಗಿದ್ದೀ. ನೀನು ಆಕಾಶದಿಂದ ಎಲ್ಲ ಮಾನವರನ್ನು ನೀನು ದೃಷ್ಟಿಸಿ ನೋಡುವ ದೇವರು. ನಿನ್ನ ಸನ್ನಿಧಿಯಲ್ಲಿ ಯಾರು ನಿರೀಕ್ಷೆಯಿಂದ ನಿನ್ನ ಪ್ರಾರ್ಥಿಸ್ತಾರೋ, ನಿನ್ನ ಬಳಿಯಲ್ಲಿ ಕಾದಿರ್ತಾರೋ, ಅವರ ರಕ್ಷಣೆಗಾಗಿ ನಿನ್ನ ಪ್ರತಾಪವನ್ನು ತೋರಿಸುವ ದೇವರು ನೀನಾಗಿದ್ದೀ. ಅದಕ್ಕಾಗಿ ಸ್ತೋತ್ರ. ಅವರವರ ಪರಿಸ್ಥಿತಿ ತಕ್ಕಂತೆ ಮಾತಾಡು. ಅನಾರೋಗ್ಯ ಇರೋರಿಗೆ ನಿನ್ನ ಆರೋಗ್ಯದ ವಾಕ್ಯಗಳನ್ನು ಮಾತಾಡು. ಸಮಸ್ಯೆ ಇರುವ ಜನರಿಗೆ ಆ ಸಮಸ್ಯೆಯಿಂದ ಪರಿಹಾರ ಒದಗಿ ಬರಲಿ ಯೇಸುವ ನಾಮದಲ್ಲಿ. ನೀನು ಮಾತಾಡುವಾಗ ಕಾರ್ಯ ಜರುಗ್ತದೆ, ನೀನು ಮಾತಾಡುವಾಗ ಅದ್ಭುತ ಉಂಟಾಗ್ತದೆ ಸ್ವಾಮಿ. ನೀನು ಮಾತಾಡು, ನಿನ್ನ ಮಹಿಮೆ ಒಂದು ಸಮಸ್ತ ಘನಮಾನ ಮಹಿ ನಿನ್ನೊಬ್ಬರಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ. ಪರಲೋಕದ ಪರಮತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಒಂದು ಗ್ರೇಸ್ ರೆವಲ್ಯೂಷನ್ ಕಾರ್ಯಕ್ರಮ ವೀಕ್ಷಿಸುವ ಎಲ್ಲ ದೇವಚಂಡಿ ನಾನು ಯೇಸು ಕ್ರಿಸ್ತನ ಹೆಸರಲ್ಲಿ ವಂದಿಸ್ತೇನೆ. ಅತ್ಯಂತ ಅಮೂಲ್ಯವಾದ ಒಂದು ಭಾಗವನ್ನು ಆರಿಸಿಕೊಂಡಿದ್ದೀರಿ, ಅದು ದೇವರ ಸನ್ನಿಧಿ. ದೇವರ ಸನ್ನಿಧಿಯಲ್ಲಿ ಕಳೆದ ಒಂದು ದಿನ ಅದು ಬೇರೆ ಸಾವಿರಾರು ದಿನಗಳಿಂದ ಎಷ್ಟೋ ಅಮೂಲ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದಾವೀದ ರಾಜ ಆತನು ಹೇಳ್ತಾನೆ, ಯಾರಾದರೂ ಅವನ ಬಳಿಗೆ ಬಂದು ದೇವರ ಆಲಯಕ್ಕೆ ಹೋಗೋಣ ಬನ್ನಿರಿ ಎಂದು ಹೇಳುವಾಗ ಆತನಿಗೆ ತುಂಬ ಸಂತೋಷವಾಯಿತು ಅಂತ ಹೇಳ್ತಾನೆ. ಆಲಯಕ್ಕೆ ಹೋಗಿ ಹೋಗೋಣ ಬನ್ನಿ ಅಂತ ಹೇಳುವಾಗ, ನನ್ನ ಕೆಲಸ ಇದೆ, ನಾನು ತುಂಬ ಬ್ಯುಸಿ ವ್ಯಕ್ತಿ ಅಂತ ಹೇಳಿಲ್ಲ. ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟಂಥ ವ್ಯಕ್ತಿ ದಾವಿದ. ಆತನು ಕುರಿ ಕಾಯ್ತಾ ಇರುವ ವ್ಯಕ್ತಿಯಾಗಿದ್ದ, ಕುಟುಂಬದ ರಿಜೆಕ್ಟ್ ಆಗಿದ್ದ ವ್ಯಕ್ತಿ, ತಿರಸ್ಕರಿಸಲ್ಪಟ್ಟ ವ್ಯಕ್ತಿ, ತಂದೆ ತಾಯಿ ಅಣ್ಣಂದಿರಿಂದ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ವ್ಯಕ್ತಿ. ಎಲ್ಲರೂ ಉನ್ನತ ಪದವಿಗಳಲ್ಲಿರುವ ಸಮಯದಲ್ಲಿ ಇವರಿಗೆ ಕುರಿ ಕಾಯುವ ಕೆಲಸ ಕೊಟ್ಟಿದ್ದರು. ಆದರೆ ದೇವರ ದೃಷ್ಟಿಯಲ್ಲಿ ದಾವಿದನು ಅಮೂಲ್ಯನು, ಮಾನ್ಯನು, ಪ್ರಿಯನೂ ಆಗಿದ್ದನು. ಯಾಕೆಂದರೆ ದಾವಿದನು ದೇವರನ್ನು ಅಂಟಿಕೊಂಡಿದ್ದ. ಎಲ್ಲರೂ ಕೈಬಿಟ್ಟಾಗ, ಕುಟುಂಬಸ್ಥರು ಕೈಬಿಟ್ಟಾಗ, ತಂದೆ ತಾಯಿ ಕೈಬಿಟ್ಟಾಗ ಆತನು ನಿರೀಕ್ಷೆ ಮಾಡಿದ್ದು ದೇವರನ್ನು ಮಾತ್ರ. ದೇವರು ಆತನ ಹೃದಯವನ್ನು ಬಲ್ಲವನಾಗಿದ್ದ. ಆತನು ಕೂರಿ ಕಾವ್ಯ ಕೆಲಸದಿಂದ ಅರಸನ ಕೆಲಸಕ್ಕೆ ಆತನು ಉನ್ನತಿಗೆ ತಂದ. ಅದಕ್ಕೋಸ್ಕರ ದೇವರ ಆಲಯಕ್ಕೆ ಹೋಗೋಣ ಬನ್ನಿರಿ ಎಂದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ. ದೇವರ ವಿಷಯದಲ್ಲಿ ಹೆಚ್ಚಳ ಪಡೋದರಲ್ಲಿ ದಾವಿದನಷ್ಟು ಯಾರೂ ಇರಲಿಲ್ಲ. ಯಾಕಂದರೆ ಯಾವುದೇ ಕಷ್ಟ ಪರಿಸ್ಥಿತಿ ಬರಲಿ, ಆತನು ಮೊದಲು ಹೋಗುವುದು ದೇವರ ಸನ್ನಿಧಿಯಲ್ಲಿ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಯೇ ನಂತರ ಆತನು ಮುಂದೆ ಹೋಗ್ತಿದ್ದ. ಯಾವುದೇ ಸ್ವಂತ ಬಲದಿಂದ, ಸ್ವ ಆಲೋಚನೆಯಿಂದ, ಸ್ವನೀತಿಯಿಂದ ಆತನು ಮಾಡ್ತಿರಲಿಲ್ಲ. ಬದಲಿಗೆ ದೇವರಿಗೆ ಮೊದಲನೇ ಸ್ಥಾನ ಕೊಡುವ ವ್ಯಕ್ತಿ ದಾವಿದನಾಗಿದ್ದ. ದೇವರು ಆತನನ್ನು ಇಸ್ರಾಯೇಲಿನ ಅರಸನಾಗಿ ಮಾಡಿದ. ಪ್ರಿಯ ದೇವಜನರೇ, ಆ ದಾವಿದನು ಹೇಗೆ ಕಾದು ಕೂತ್ಕೊಂಡಿದ್ದನೋ ದೇವಸಂಧಾನದಲ್ಲಿ, ಮೊದಲನೇ ಸ್ಥಾನ ಕೊಟ್ಟನೋ, ಯಾರು ಆತನ ಸಂಧಾನದಲ್ಲಿ ಹೆಚ್ಚು ಸಮಯ ಕಳೀತಾರೋ ಅವರು ದೇವರ ದೃಷ್ಟಿಯಲ್ಲಿ ಅಮೂಲ್ಯರು, ಮಾನ್ಯರು, ಪ್ರಿಯರು ಆಗಿದ್ದಾರೆ. ಯಾವ ಕೇಡು ಸಂಭವಿಸದೆ ದೇವರು ಆತನನ್ನು ಪರಿಪಾಲಿಸುವ ದೇವರಾಗಿದ್ದಾನೆ. ಯಾವ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಾ ಇರ್ಬೋದು, ಕಷ್ಟ ಸಂಕಟದಲ್ಲಿ ಹಾದು ಹೋಗ್ತಾ ಇರ್ಬೋದು, ಕಾಯಿಲೆಗಳಲ್ಲಿ ಹಾದು ಹೋಗ್ತಾ ಇರ್ಬೋದು, ಹಣಕಾಸಿನ ಮುಗ್ಗಟ್ಟಿನಲ್ಲಿ ಹಾದು ಹೋಗ್ತಾ ಇರ್ಬೋದು, ಕೆಲಸ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ಬೋದು. ಆದರೆ ನಿಮ್ಮ ನಿರೀಕ್ಷೆ ದೇವರಾಗಿದ್ದರೆ ಆತನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಆತನು ನಂಬಿಗಸ್ತನು, ಆತನು ವಾಗ್ದಾನ ಮಾಡಿದ ದೇವರು, ಆತನು ಮಾತು ತಪ್ಪುವ ದೇವರಲ್ಲ. ಪ್ರಿಯ ದೇವಜನರೇ, ಆತನ ಮೇಲೆ ಭರವಸೆ ಇಟ್ಟರು ಆಶಾಭಂಗ ಹೊಂದುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ಬರೆಯಲ್ಪಟ್ಟಿದೆ.
ಅನೇಕ ಜನರು ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಭಯ ಪಡ್ತಾರೆ, ಯಾಕಂದರೆ ಯಾವುದಾದರೂ ಜೀವಿತದಲ್ಲಿ ಆಗುವ ಮಿಸ್ಟೇಕ್ಗಳನ್ನ ನೆನೆಸ್ಕೊಂಡು ನಾನು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅರ್ಹನಾಗಿದ್ನೋ ಇಲ್ಲೋ ಎಂಬುದಾಗಿ. ಯಾಕಂದರೆ ಯಾವುದೇ ಒಂದು ಸಣ್ಣ ಮಿಸ್ಟೇಕ್ ಆದಕೂಡಲೇ ನಮ್ಮ ವಿರೋಧಿಯಾದ ಸೈತಾನನ ಏನು ಮಾಡ್ತಾನೆ, ಅದನ್ನು ಕಂಡಮ್ನೇಷನ್ಗೆ ಅಥವಾ ನಡೆಸ್ತಾನೆ. ನೀನು ಇಂಥ ತಪ್ಪು ಮಾಡಿದಿ, ಈ ರೀತಿ ಸುಳ್ಳು ಹೇಳಿದಿ, ಅಥವಾ ಇಂಥ ಪಾಪ ಮಾಡಿದಿ ಎಂಬುದಾಗಿ ಆತನು ನಮ್ಮ ಮನಸ್ಸನ್ನು ಆತನು ಕಂಡಮ್ನೇಷನ್ಗೆ ತಿರಸ್ಕಾರಕ್ಕೆ ಆತನು ಒಯ್ಯುವನಾಗಿದ್ದಾನೆ. ಮನುಷ್ಯರು ಇವತ್ತು ಏನು ಮಾಡ್ತಾರೆ ಅಂದರೆ ಇವನ್ ಈ ವಿಶ್ವಾಸಿಗಳು ಸಹ ಸೈತಾನ ಸುಳ್ಳು ನಂಬ್ತಾರೆ. ಆದರೆ ದೇವರು ನಿಮ್ಮನ್ನು ಒಂದು ಸಾರಿ ಕ್ಷಮಿಸಿದ ಮೇಲೆ ಆತನು ನಿಮ್ಮನ್ನು ಖಂಡಿಸುವ ದೇವರಲ್ಲ. ದೇವರು ವಾಕ್ಯ ಹೇಳ್ತದೆ ಇಬ್ರಿಯರ ಗ್ರಂಥದಲ್ಲಿ 8:12 ವಚನ, ಆ ವಚನ, ದೇವರು ನಮ್ಮ ಅಪರಾಧಗಳನ್ನು ಆತನು ಎಂದಿಗೂ ಆತನು ನೆನಪು ತರುವುದಿಲ್ಲ ಎಂಬುದಾಗಿ, ಎಂದಿಗೂ ಆತನು ಜ್ಞಾಪಕ ಮಾಡಿಕೊಳ್ಳುವುದಿಲ್ಲ. ಯಾಕೆಂದರೆ ನಾವು ಹೊಸ ಒಡಂಬಡಿಕೆಯ ಭಕ್ತರಾಗಿದ್ದೇವೆ, ಅದನ್ನು ತಿಳ್ಕೊಳ್ಬೇಕು. ನಾವು ದೇವರ ಮಕ್ಕಳಾಗಿದ್ದೇವೆ, ನಾವು ಹಳೆ ಒಡಂಬಡಿಕೆಯವರು ರೀತಿಯಲ್ಲಿ ನಾವಲ್ಲ, ನಾವು ಹೊಸ ಒಡಂಬಡಿಕೆಯ ಮಕ್ಕಳಾಗಿದ್ದೇವೆ. ಇಲ್ಲಿ ನೋಡ್ತೀವಿ 8:12, ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆ ಉಳ್ಳವನಾಗಿರುವೆನು, ಅವರ ಪಾಪಗಳನ್ನು ನನ್ನ ನೆನಪಿಗೂ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ಇದು ಅನೇಕ ಜನರ ಇವತ್ತು ಒಂದು ಕೊರಗಾಗಿದೆ. ಏನೋ ಮಿಸ್ಟೇಕ್ ಆಗ್ತವೆ, ಇಲ್ಲ ಅಂತಲ್ಲ, ಯೇ ಸ್ವಾಮಿ ನಂಬಿದ ಮಕ್ಕಳಲ್ಲಿ ಮಿಸ್ಟೇಕ್ ಮಾಡಲ್ಲ ಅಂತ ಎಲ್ಲೂ ಇಲ್ಲ, ಮಿಸ್ಟೇಕ್ ಆಗ್ತವೆ. ಆದರೆ ನಾವು ನೀತಿವಂತರಾಗಿದ್ದೇವೆ ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಬೇಕು. ನಮಗೆ ಪರಿಶುದ್ಧಾತ್ಮ ದೇವರು ಇರುವುದೇ, ಅದಕ್ಕೆ ನಮ್ಮ ಒಳಗೆ ಇದ್ದಾನೆ. ನಾವು ಜಾರಿ ಬಿದ್ದಾಗ ನಮಗೆ ಎತ್ತಲಿಕ್ಕೆ ಪರಿಶುದ್ಧಾತ್ಮ ಇದ್ದಾನೆ. ನಾವು ಜಾರಿದಾಗ ತಲೆ ಮೇಲೆ ಕಲ್ಲು ಹೊತ್ತಾಕ್ಲಿಕ್ಕೆ ಸೈತಾನ ಇದ್ದಾನೆ. ಸೈತಾನ ನಮಗೆ ನಿಂದನೆ ಖಂಡನೆಗಳು ಮಾಡ್ತಾನೆ. ನೀನು ಓ ಈ ತಪ್ಪು ಮಾಡಿದಿ, ನೀನು ಒಂದು ಈ ಪಾಪ ಮಾಡಿದಿ, ಈ ಸುಳ್ಳು ಹೇಳಿದಿ, ನೀನು ದೇವರ ಸನ್ನಿಧಾನಕ್ಕೆ ಹೋಗಿ ಯೋಗ್ಯನಲ್ಲ, ಯಾಕೆ ಚರ್ಚೆಗೆ ಹೋಗಿ ಆ ಪರಿಶುದ್ಧ ಜನರ ಜೊತೆ ಕೂತ್ಕೊಳ್ತೀಯ, ಯಾಕೆ ನೀನು ದೇವರ ವಾಕ್ಯವನ್ನು ಕೇಳ್ತೀಯ, ನಿನ್ನ ಪ್ರಾರ್ಥನೆ ದೇವರು ಕೇಳಲಿಲ್ಲ ಎಂಬುದಾಗಿ. ಅದನ್ನು ಗ್ರಹಿಸಿಕೊಂಡು ಅನೇಕ ಜನರು ಪ್ರಾರ್ಥನೆ ಮಾಡುವಾಗ ದೇವರೇ ಪಾಪಿಯಾದ ನನ್ನ ಪ್ರಾರ್ಥನೆಯನ್ನು ಕೇಳು ಎಂಬುದಾಗಿ ಹೇಳ್ತಾರೆ. ಆ ಪ್ರಾರ್ಥನೆ ಮಾಡೋದು ಪಾಪಿಯಾದ ನನ್ನ ಪ್ರಾರ್ಥನೆ ಕೇಳಂದರೆ ದೇವರು ನಿಮ್ಮ ಪ್ರಾರ್ಥನೆ ಕೇಳೋದಿಲ್ಲ. ದೇವರು ಪಾಪಿಗಳ ಪ್ರಾರ್ಥನೆ ಕೇಳೋದಿಲ್ಲ, ನೀತಿವಂತರ ಪ್ರಾರ್ಥನೆ ಕೇಳ್ತಾನೆ. ಪಾಪಿಗಳು ಯಾರು? ಯೇಸ್ವಾಮಿ ನಂಬದೆ ರಕ್ಷಣೆ ಆಗದೇ ಇರುವ ಜನರಿಗೆ, ಅವರಿಗೆ ಪಾಪಿಗಳು ಅಂತ ಹೇಳ್ತಾರೆ. ಅಂದರೆ ಅವರು ಪಾಪ ಪರಿಹಾರ ಆಗಿಲ್ಲ, ಅವರು ತಪ್ಪಂತಲ್ಲ, ಅವರು ಯಾವಾಗ ಯೇಸ್ವಾಮಿ ಅಂಗೀಕರಿಸ್ತಾರೋ ಅವರು ನೀತಿವಂತರಾಗ್ತಾರೆ. ಆದ್ದರಿಂದ ರಕ್ಷಣೆ ಆದ ನಾವು ನೀವುಗಳು ಇನ್ನೂ ನಾವು ಪಾಪಿಗಳಾಗಿದ್ದೇವೆ. ಪಾಪಿಯ ಪ್ರಾರ್ಥನೆ ಕೇಳು ಸ್ವಾಮಿ ಅಂದರೆ ಪಾಪಿಯ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾಕಂದರೆ ಪಾಪವನ್ನು ದೇವರು ದ್ವೇಷಿಸ್ತಾನೆ, ಆದರೆ ದೇವರು ಪಾಪಿಯನ್ನು ಪ್ರೀತಿಸ್ತಾನೆ. ಆದ್ದರಿಂದ ದೇವರ ಆತ್ಮ ನಮ್ಮೊಳಗಿದ್ದು ಮಿಸ್ಟೇಕ್ ಆದ್ಕೊಳ್ಳಿ, ನೀನು ತಪ್ಪು ಮಾಡಿದೆ ಅಂತ ಖಂಡಿಸಿ ತಲೆ ಮೇಲೆ ಹೊಡೀಲಿಕ್ಕಲ್ಲ ಇರೋದು. ನೀನು ನೀತಿವಂತ, ನೀನು ನೀತಿವಂತ, ನೀನು ನೀತಿವಂತ ಎಂದು ಹೇಳುವಾಗ ನಾವು ಎಚ್ಚೆತ್ತುಕೊಂಡು ಪರಿಶುದ್ಧರಾಗಬೇಕು ಎಂಬುದಾಗಿ ದೇವರ ಆತ್ಮ ನಮಗೆ ಸಹಾಯ ಮಾಡ್ತಾನೆ. ಅದು ಕೃಪೆ. ನಾವು ಕೃಪಾ ಯುಗದಲ್ಲಿದ್ದೇವೆ, ನಾವು ಹಳೆ ಒಡಂಬಡಿಕೆಯಲ್ಲಿಲ್ಲ, ಧರ್ಮಶಾಸ್ತ್ರ ಕಾಲದಲ್ಲಿ ನಾವಿಲ್ಲ. ಧರ್ಮಶಾಸ್ತ್ರ ಏನು ಹೇಳ್ತದೆ? ಧರ್ಮಶಾಸ್ತ್ರ ಕೈಗೊಂಡು ನಡೆದರೆ ಮಾತ್ರ ಆತನು ನೀತಿವಂತನಾಗುತ್ತಾನೆ ಎಂಬುದಾಗಿ ಹೇಳ್ತದೆ. 10 ಆಜ್ಞೆಗಳು ಕಲ್ಲಲ್ಲಿ ಬರೆದ ಆಜ್ಞೆಗಳು, ಆ ಆಜ್ಞೆಗಳು ತಪ್ಪಿದರೆ ಅವನು ಮರಣ. ಕಲ್ಲಲ್ಲಿ ಬರೆದ ಶಾಸ್ತ್ರ ಅದು ಮರಣವನ್ನು ಉಂಟು ಮಾಡ್ತದೆ ಎಂಬುದಾಗಿ. ಹಾಗೂ 613 ಆಜ್ಞೆಗಳು, ಸಕಾರಾತ್ಮ ನಕಾರಾತ್ಮ ಸೇರಿ 613 ಆಜ್ಞೆಗಳು, ಇದನ್ನು ಪಾಲಿಸಿದರೆ ನೀನು ನೀತಿವಂತನಾಗ್ತೀಯ ಎಂಬುದಾಗಿ. ಅದರಲ್ಲಿ ಒಂದನ್ನು ಆತನು ತಪ್ಪಿದರೂ ಸಹ ಎಲ್ಲವನ್ನು ತಪ್ಪಿದನಾಗಿ ಶಾಪಗ್ರಸ್ತ ಎಂಬುದಾಗಿ ಧರ್ಮಶಾಸ್ತ್ರ ಹೇಳ್ತಿದೆ. ಯಾವ ಮನುಷ್ಯತ್ವನೂ ಅದು ಪಾಲಿಸಲಿಕ್ಕಾಗಿಲ್ಲ. ಅಲ್ಲಿಗೆ ಎಲ್ಲರೂ ಪಾಪಿಗಳಾದರು, ಎಲ್ಲರೂ ಪಾಪಿಗಳಾಗಿ ಅಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅದು ಆ ನಿಮಿತ್ತವಾಗಿ ಯೇಸ್ವಾಮಿ ಲೋಕಕ್ಕೆ ನರವತ್ತರ ಎತ್ತಿ ಬಂದಿತ್ತು. ಇದು ಇವ್ರ ಕೈಯಲ್ಲಿ ಎತ್ಕೊಂಡು ಹೋಗ್ಲಿಕ್ಕಾಗಲ್ಲ,
ಈ ಒಂದು ಎಲ್ಲ ಆಜ್ಞೆ ಪಾಲಿಸಿ ಯಾವ ಮನುಷ್ಯನಿಗೂ ಆಗಿಲ್ಲ. ನಾನೇ ಬಂದು ಇವರೆಲ್ಲ ಪಾಪಗಳನ್ನು ನನ್ನ ಮೇಲೆ ಹೊತ್ತುಕೊಳ್ತಂದರೆ ದೇವರು ತನ್ನ ಮಗನ ಯೇಸು ಕ್ರಿಸ್ತನ ಮೇಲೆ ಹಾಕ್ತಂತ ನಿರ್ಣಯ ಮಾಡಿ ಎಲ್ಲ ಪಾಪಗಳನ್ನು ಯೇಸು ಕ್ರಿಸ್ತನ ಮೇಲೆ ಹಾಕಿದನು. ಶಿಲುಬೆಯಲ್ಲಿ ಆತನು ಜಚ್ಚಲ್ಪಟ್ಟನು. ಆತನಿಗೆ ಬಾಸುಂಡೆ ಬರಂತ ಹೊಡೆದರು, ಚಾಟಿಗಳಿಂದ ಹೊಡೆದರು. ಚಾಟಿ ಅಂದರೆ ಮುಳ್ಳಿನ ಚಾಟಿಗಳು. ಅದು ಹೊಡೆಯುವಾಗ ಚರ್ಮ ಮಾಂಸ ಕಿತ್ತು ಬರುವಂತೆ ಅಂಥ 39 ಏಟುಗಳು ಮ್ಯಾಕ್ಸಿಮಮ್ ಪೆನಾಲ್ಟಿ. ಅದು ಇಡೀ ದೇಹದ ಎಲ್ಲ ಚರ್ಮವು ಕಿತ್ತೋಗಿತ್ತು, ಮಾಂಸವೆಲ್ಲ ಕಿತ್ತೋಗಿತ್ತು. ವಿಕಾರವಾದನು. ಅವನನ್ನು ನೋಡತಕ್ಕ ರೂಪ ಯಾವುದೂ ಇಲ್ಲ. ಯಾಕಂದರೆ ಸಕಲ ಮನುಷ್ಯರ ಪಾಪವನ್ನು ದೇವರು ಆತನ ಮೇಲೆ ಹಾಕಿದನು. ಆತನು ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಎಲ್ಲ ಪಾಪಗಳಿಗೆ ಪನಿಷ್ಮೆಂಟ್ ತಗೊಂಡ. ಯೇಸ್ವಾಮಿ, ಇವತ್ತು ಯೇಸ್ವಾಮಿನ ಯಾರು ನಂಬ್ತಾರೋ ಯೇಸ್ವಾಮಿ ನಮಗೆ ಉಚಿತವಾಗಿ ನೀತಿವಂತ ಎಂಬ ವರ ಕೊಟ್ಟಿದ್ದಾನೆ. ಅದು ನಮ್ಮ ಕ್ರಿಯೆಗಳಿಂದಲ್ಲ, ನಮ್ಮ ನೀತಿವಂತಿಕೆಯಿಂದಲ್ಲ, ದೇವರ ಉಚಿತಾರ್ಥವಾದ ವರ. ಪುಣ್ಯಕ್ರಿಯೆಯಿಂದ ಅಲ್ಲ. ಅನೇಕ ಜನರು ಪುಣ್ಯಕ್ರಿಯೆಗಳು ಮಾಡ್ತಾರೆ, ಅನೇಕ ಜನರು ದಾನ ಧರ್ಮ ಮಾಡ್ತಾರೆ, ಅನೇಕ ಜನರು ಅನ್ನದಾನ ಮಾಡ್ತಾರೆ, ವಸ್ತ್ರದಾನ ಮಾಡ್ತಾರೆ, ಅನೇಕ ಕೆಲಸ ಮಾಡ್ತಾರೆ. ಒಳ್ಳೆ ಕೆಲಸ ಅದು, ಒಳ್ಳೆಯದು ಮಾಡಲಿ. ಆದರೆ ಅದರಿಂದ ನೀತಿವಂತನಾಗುವುದಿಲ್ಲ. ಒಳ್ಳೆ ಮನುಷ್ಯ ಸಮಾಜದಲ್ಲಿ ಗುರುತಿಸಿಕೊಳ್ಳದೆ ಹೊರತು ನೀತಿವಂತ ಎಂಬ ವರ ಅದು ಉಚಿತವಾಗಿ ದೇವರು ಕೊಡೋದಾಗಿದೆ. ಆ ವರ ಕೊಡಲಿಕ್ಕೆ ಆತನು ತನ್ನ ಪ್ರಾಣ ಕೊಟ್ಟಿದ್ದಾನೆ. ಎಸ್ ಸ್ವಾಮಿ, ಪ್ರಾಣ ಕೊಟ್ಟು ಆತನು ನಮಗೆ ಉಚಿತವಾಗಿ ಕೊಟ್ಟಿದ್ದಾನೆ. ಅದು ಬಹುಬೆಲೆ ಉಳ್ಳ ಒಂದು ವರವಾಗಿದೆ. ಅದಕ್ಕೆ ಬಹಳ ತ್ಯಾಗ ಯೇಸ್ವಾಮಿ ಮಾಡಿದ್ದಾನೆ. ತನ್ನ ದೇಹವನ್ನೇ ಯಜ್ಞವಾಗಿ ಸಮರ್ಪಿಸ್ತಾನೆ. ಇವತ್ತು ಯೇಸ್ವಾಮಿ ನಂಬಿದ ನಾವು ನೀವು ನೀತಿವಂತರಾಗಿದ್ದೇವೆ. ನೀತಿವಂತರ ನಮ್ಮ ಪ್ರಾರ್ಥನೆ ಅತ್ಯಂತ ಬಲವಾಗಿದೆ, ಅತ್ಯಂತ ಬಲವಾಗಿದೆ. ನೋಡ್ತೀವಿ ನಾವು ಯಾಕೋ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 16ನೇ ವಚನ ನೋಡುವಾಗ ನೀತಿವಂತರ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲವಳಾಗಿದೆ. ನಾವು ಈ ಒಂದು ಮನಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ ಎಂಬುದಾಗಿ ಪ್ರಾರ್ಥಿಸುವಾಗ ದೇವರು ಅದ್ಭುತಗಳನ್ನು ಮಹತ್ಕಾರ್ಯ ಮಾಡ್ತಾನೆ. ಸ್ವಾಮಿ, ಪಾಪಿಯಾದ ನನ್ನ ಪ್ರಾರ್ಥನೆ ಕೇಳು, 100% ಕೇಳುವುದಿಲ್ಲ. ಪಾಪಿಯ ಪ್ರಾರ್ಥನೆ ದೇವರು ಕೇಳಲ್ಲ. ಧರ್ಮಶಾಸ್ತ್ರ ಬರಲ್ಪಟ್ಟಿದೆ, ಪಾಪಿ ಪ್ರಾರ್ಥನೆ ಕೇಳಲ್ಲ ಅಂದಾಗೆ ನಮ್ಮ ನೀತಿವಂತರಾಗಿ ದೇವರೇ ಈ ಒಂದು ಯೋಚನೆ ಮಾಡಿದ್ದು. ದೇವರು ಈ ಯೋಜನೆ ಸಿದ್ಧ ಮಾಡಿ ನಮಗೆ ಯೇಸ್ವಾಮಿ ಕಲ್ವಾರಿ ಕುಳಿಯಲ್ಲಿ ಆತನು ಸತ್ತು ಹೂಣಲ್ಪಟ್ಟು ದೇವರು ಆತನ 3ನೇ ದಿನದಲ್ಲಿ ಸತ್ತುಗಳನ್ನು ಮೃತ್ಯುವನ್ನು ಎಬ್ಬಿಸಿದ್ದಾನೆ ಎಂಬುದಾಗಿ ಯಾರು ಹೃದಯದಲ್ಲಿ ನಂಬಿ ಬಾಯಿಂದ ಯೇಸುವೆ ದೇವರಿಂದ ಅರಿಕೆ ಮಾಡ್ತಾರೋ ಅವರಿಗೆ ನೀತಿವಂತರ ವರ ಉಚಿತವಾದ ವರ ಕೊಟ್ಟುಬಿಡಿದೆ. ಇಡೀ ಎಲ್ಲ ಪ್ರಪಂಚದ ಯಾವ ದೇಶದಲ್ಲಿ ಜನರು ಇದನ್ನು ನಂಬೋದು, ನಂಬಿ ರಕ್ಷಣೆ ಹೊಂದ್ಕೊಳ್ಬೋದು. ಯೇಸ್ವಾಮಿ ಬಂದಿರೋದು ಕ್ರೈಸ್ತರ ಧರ್ಮಸ್ಥಾಪನೆ ಮಾಡಲಿಕ್ಕಲ್ಲ. ಯೇಸ್ವಾಮಿ ಧರ್ಮಸ್ಥಾಪಕನಲ್ಲ, ಯೇಸ್ವಾಮಿ ಪ್ರಪಂಚದ ನಿರ್ಮಾಣಿಕ, ಸೃಷ್ಟಿಕರ್ತ. ಇಡೀ ಪ್ರಪಂಚದ ಎಲ್ಲ ಮನುಷ್ಯರು ಆತನ ಮಕ್ಕಳು. ಎಲ್ಲ ಪ್ರತಿಯೊಂದು ದೇಶದ ಯಾವ ದೇಶ ಭಾಷೆ ಬಣ್ಣ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಆತನು ಪ್ರೀತಿಸ್ತಾನೆ. ಯೇಸ್ವಾಮಿನವರು ಅಂಗೀಕರಿಸಲಿ ಬಿಡಲಿ, ದ್ವೇಷ ಮಾಡಲಿ, ವಿರೋಧ ಮಾಡಲಿ, ಆದರೂ ಸಹ ಅವರು ದೇವರ ಮಕ್ಕಳೇ ಆಗಿದ್ದಾರೆ. ದೇವರವ್ರನ್ನ ಪ್ರೀತಿಸ್ತಾನೆ. ಅದಕ್ಕೋಸ್ಕರ ನಾವು ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನೊಬ್ಬರು ಒಬ್ಬರಾದರೂ ನಾಶವಾಗಿ ಹೋಗದೆ ಪ್ರತಿಯೊಬ್ಬರು ನಿತ್ಯ ಜೀವ ಹೊಂದಬೇಕೆಂದು ಕೊಟ್ಟರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಯಾವುದೇ ಒಂದು ಕುಲ ಜಾತಿಯನ್ನು ಬಿಟ್ಟು ಹೇಳಿಲ್ಲ, ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ. ಅದಕ್ಕೋಸ್ಕರ ಯೇಸ್ವಾಮಿ ಸುವಾರ್ತೆಗೆ ಎಲ್ಲ ಅನೇಕ ಜನರು ವಿರೋಧ ಮಾಡ್ತಾರೆ. ವಿರೋಧ ಮಾಡೋನು ದೇವರು ಪ್ರೀತಿಸ್ತಾನೆ, ಯಾಕಂದರೆ ಅವರು ತಿಳಿಯದೇ ಮಾಡಿದ್ದರು ಎಂಬುದಾಗಿ. ಯೇಸ್ವಾಮಿ ಶಿಲುಬೆಗೆ ಹಾಕಲ್ಪಡೋ ಸಮಯದಲ್ಲಿ ಆತನಿಗೆ ಚಾಟಿಯಿಂದ ಹೊಡೆದ ಜನರು ಕೈಕಾಲುಗಳು ಮುಳ್ಳಿನ ಚಡಿದ್ರು, ತಲೆಗೆ ಮುಳ್ಳಿನ ಕಿರೀಟನ್ನು ಚಡಿದ್ರು. ಅಂಥ ಸೈನಿಕರಿಗೆ, ಆ ವ್ಯಕ್ತಿಗಳಿಗೆ ಯೇಸ್ವಾಮಿ ದೇವರ ತಂದೆ ದೇವರಿಗೆ ಪ್ರಾರ್ಥನೆ ಮಾಡಿದ್ರು, ತಂದೆ ಇವ್ರನ್ನ ಕ್ಷಮಿಸು, ಏನು ಮಾಡ್ತಾರೆ ಇವರಿಗೆ ಅರಿಯರು ಎಂಬುದಾಗಿ. ಅದೇ ಮಾತನ್ನು ಯೇಸ್ವಾಮಿ ತನ್ನ ಶಿಷ್ಯರು ನಮಗೆ ನಿಮಗೆ ಹೇಳಿದ್ದಾನೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಎಂಬುದಾಗಿ, ನಿಮಗೆ ಹಿಂಸೆ ಪಡಿಸೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ. ಆಗ ಜನರು
ನಿಮ್ಮನ್ನು ನನ್ನ ಶಿಷ್ಯರೆಂಬುದಾಗಿ ಅವರು ಗುರುತಿಡಿತಾರೆ, ಯೇಸುಸ್ವಾಮಿಯ ಶಿಷ್ಯರೆಂಬುದಾಗಿ. ಯಾಕೆಂದರೆ ದೇವರು ಎಲ್ಲ ಜನರ ಮೇಲೆ, ನೀತಿವಂತರ ಮೇಲೆ ಹಾಗೂ ಅನೀತಿವಂತರ ಮೇಲೆ ತನ್ನ ಸೂರ್ಯನನ್ನು ಪ್ರಕಾಶಿಸ್ತಾನೆ ಹಾಗೂ ಮಳೆಯನ್ನು ಸುರಿಸ್ತಾನೆ. ಇವತ್ತು ದೇವರ ಮಕ್ಕಳಾದ ನಾವು ಪ್ರಾರ್ಥಿಸುವಾಗ ಎಲ್ಲ ಅಗತ್ಯತೆಗಳು, ಕಾಲಕಾಲಕ್ಕೆ ಮಳೆ ಬೆಳೆ ಬರಲಿಕ್ಕೆ ದೇವರು ಸಹಾಯ ಮಾಡ್ತಿರೋದು ಆ ಉದ್ದೇಶದಿಂದನೇ. ಎಲ್ಲಿ ಒಬ್ಬ ವಿಶ್ವಾಸಿ ಪ್ರಾರ್ಥನೆ ಮಾಡ್ತಾನೋ, ದೇವರು ನೀತಿವಂತ ಪ್ರಾರ್ಥನೆ ಮಾಡ್ತಾನೋ, ದೇವರು ಅವರ ಪ್ರಾರ್ಥನೆ ಕೇಳ್ತಾನೆ. ಒಂದೂರಲ್ಲಿ ಒಬ್ಬನೇ ಇರ್ಬೋದು, ಆ ಊರಿಗೆ ಆಶೀರ್ವಾದ ಆ ವಿಶ್ವಾಸಿಯ ಮೂಲಕ. ಯಾಕೆಂದರೆ ನೀತಿವಂತರ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆ ಬಹುಬಲವುಳ್ಳದಾಗಿದೆ. ದೇವರು ನಮ್ಮ ಪ್ರಾರ್ಥನೆ ಉತ್ತರ ಕೊಡೋಣ. ಪ್ರಿಯ ದೇವಜನರೇ, ಯಾವುದಾದ್ರು ಕಷ್ಟದಲ್ಲಿ ನೀವು ಹಾದು ಹೋಗ್ತಾ ಇರೋದಾದರೆ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾನೆ. ನೀವು ನೀತಿವಂತರಾಗಿದ್ದೀರಿ, ನಾವು ದೇವರ ಮಕ್ಕಳಾಗಿದ್ದೇವೆ, ದಾಸರಲ್ಲ. ಹಳೆ ಒಡಂಬಡಿಕೆಯವರು ದಾಸರಾಗಿದ್ದರು, ಆದರೆ ನಾವು ನೀತಿವಂತರು. ಯೇಸುಸ್ವಾಮಿ ನಂಬ ಮೂಲಕ ನಾವು ದೇವರನ್ನು ಅಪ್ಪ ತಂದೆ ಎಂದು ಕರೆಯುವ ಭಾಗ್ಯ, ಆ ಪದವಿ ನಮಗೆ ದೊರಕಿದೆ. ತಂದೆ ಅಂದಮೇಲೆ ತಂದೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡದೇ ಇರ್ತಾನಾ? ಭೂಲೋಕದಲ್ಲಿರುವ ತಂದೆಗಳಾದ ನಾವು ನೀವುಗಳೇ, ನಮ್ಮ ಮಕ್ಕಳು ರೊಟ್ಟಿನ ಕೇಳಿದಾಗ ಕಲ್ಲು ಕೊಡುವುದಿಲ್ಲ, ಯೇಸುಸ್ವಾಮಿ ಹೇಳ್ತಾನೆ. ಮೀನು ಕೇಳಿದರೆ ಹಾವನ್ನು ಕೊಡುವುದಿಲ್ಲ. ಕೆಟ್ಟರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥವನ್ನು ಕೊಡುವುದಾದರೆ ಪರಲೋಕದಲ್ಲಿರುವ ತಂದೆಯಾದ ನಾನು ಅಥವಾ ನನ್ನ ತಂದೆ ನೀವು ಕೇಳೋದಕ್ಕಿಂತ ಮೊದಲು ಹೆಚ್ಚಾಗಿ ಅತ್ಯಧಿಕವಾದ ಆಶೀರ್ವಾದವನ್ನು, ಪರಿಶುದ್ಧಾತ್ಮವನ್ನು ಕೊಡಬಲ್ಲನಲ್ಲವೇ, ಕೇಳೋಕ್ಕಿಂತ ಹೆಚ್ಚಾಗಿ. ಅಂದ ಪ್ರಿಯ ದೇವಜನರೇ, ನಿಮ್ಮ ಪ್ರಾರ್ಥನೆ ದೇವರು ಕೇಳೋನಾಗಿದ್ದಾನೆ. ಯಾಕೆಂದರೆ ಆತ ನಮ್ಮ ಅಪರಾಧಗಳನ್ನು ನೆನಪು ಮಾಡ್ಕೊಳ್ಳಿ. ವಾಕ್ಯ ಓದ್ತೀವಿ 8ನೇ ಅಧ್ಯಾಯದಲ್ಲಿ ಎಬ್ರಿಯ ಗ್ರಂಥದಲ್ಲಿ 12ನೇ ವಚನ ನೋಡ್ತೀವಿ. ಇದು ಹೊಸ ಒಡಂಬಡಿಕೆ. ಇಲ್ಲಿ ಬೇಕಾದ್ರೆ ನೋಡಿ, 8ನೇ ವಚನದ ನಾನು 8ನೇ ವಚನ ಎಬ್ರಿಯ ಗ್ರಂಥದಲ್ಲಿ ನೋಡ್ತೇವೆ. ಹಳೆ ಒಡಂಬಡಿಕೆ ಭಕ್ತರ ಒಂದು ನ್ಯಾಯ ಒಂದು ಹಿಂದೆ ಧರ್ಮಶಾಸ್ತ್ರ ಪರಿಪಾಲಿಸ್ತಿರೋದು ಬೇರೆ, ಅದು ಯಾರಿಗೂ ಆಗಿಲ್ಲ. ಅದಕ್ಕೋಸ್ಕರ ದೇವರು ಹೊಸ ಒಡಂಬಡಿಕೆ ಮಾಡಿಕೊಳ್ತೇನೆ ಎಂಬುದಾಗಿ. ಹಳೆ ಒಡಂಬಡಿಕೆ ಅದು ರಕ್ಷಣೆ ಮಾಡೋದಾಗಿದ್ದರೆ ಹೊಸ ಒಡಂಬಡಿಕೆ ಬರುವ ಅಗತ್ಯ ಇರಲಿಲ್ಲ, ಅದರಲ್ಲೇ ರಕ್ಷಣೆ ಆಗಬಹುದು, ಎಲ್ಲರೂ ಅದರಲ್ಲೇ ಪರಲೋಕ ಹೋಗಬೇಕಾಯಿತು. ಆದರೆ ಆ ಧರ್ಮಶಾಸ್ತ್ರಕ್ಕೆ ಯಾರನ್ನು ಪರಲೋಕಕ್ಕೆ ಹೋಗುವಷ್ಟು ಹೋಗಲಿಕ್ಕೆ ಬಿಡುಗಡೆ ಮಾಡುವಷ್ಟು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೋಸ್ಕರ ಹೊಸ ಒಡಂಬಡಿಕೆ ಸ್ಥಾಪನೆ ಮಾಡಲಿಕ್ಕೆ ಯೇಸು ಸ್ವಾಮಿ ಅಂದರೆ ದೇವರೇ ಸ್ವತಃ ಮಗನ ರೂಪದಲ್ಲಿ ಲೋಕಕ್ಕೆ ಬಂದು ಆತನು ಯಜ್ಞವಾಗಿ ಸಮರ್ಪಿಸಿಕೊಳ್ಳುವ ಮೂಲಕ ನಮಗೆ ಹೊಸ ಒಡಂಬಡಿಕೆಯನ್ನು ಕೊಟ್ಟಿದ್ದಾನೆ. ಈ ಒಡಂಬಡಿಕೆ ಏನೆಂದರೆ, ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರ ಲಾ ಏನಿದೆ ಅದು ಕಲ್ಲಿನಲ್ಲಿ ಬರೆಯಲ್ಪಟ್ಟಿತ್ತು. ಕಲ್ಲಿನಲ್ಲಿ ದೇವರು ತನ್ನ ಕೈಯಿಂದ ಬರೆದಿದ್ದಾನೆ ಕಲ್ಲಿನ ಅಂದರೆ 10 ಆಜ್ಞೆಗಳನ್ನು. ಆ ಆಜ್ಞೆಗೆ ಮರಣವನ್ನು ಉಂಟು ಮಾಡೋ ಆಜ್ಞೆ ಅಂತ ಹೇಳ್ತಾರೆ. ಈ ತಪ್ಪು ಮಾಡಿದ್ರೆ ಸಾಯ್ತಿ ಎಂಬುದಾಗಿ, ತಪ್ಪು ಮಾಡಿದ್ರೆ ಯಾರೂ ಇಲ್ಲ ಅದು ಸಾಯಿಸುವ ಆಜ್ಞೆ ಎಂಬುದಾಗಿ. ಆದರೆ ಈ ಆಜ್ಞೆ ಹಾಗಲ್ಲ. ಯೇಸುಸ್ವಾಮಿ ಇಲ್ಲಿ ಇಬ್ರಿಯ ಗ್ರಂಥಕರ್ತನ ಹೇಳ್ತಾನೆ 8ನೇ ಅಧ್ಯಾಯದಲ್ಲಿ, ಇಬ್ರಿಯ ಗ್ರಂಥದಲ್ಲಿ 8ನೇ ವಚನ ನೋಡ್ತೇವೆ. ಆದರೆ 7ನೇ ವಚನ, ಆ ಮೊದಲನೆಯ ಒಡಂಬಡಿಕೆಯು ದೋಷವಿಲ್ಲದಾಗಿದ್ದರೆ ಎರಡನೇ ಒಡಂಬಡಿಕೆಗೆ ಅವಕಾಶ ಇರುತ್ತಿರಲಿಲ್ಲ. ಮೊದಲನೇ ಒಡಂಬಡಿಕೆಯಲ್ಲಿ ಏನು ದೋಷ ಇಲ್ಲದಿದ್ದರೆ ಹೊಸ ಒಡಂಬಡಿಕೆ ಬರುವ ಅಗತ್ಯ ಇರಲಿಲ್ಲ. ಆದರೆ ದೇವರು ಆ ಒಡಂಬಡಿಕೆ ಅವಕಾಶ ಇರುತ್ತಿರಲಿಲ್ಲ. ಆದರೆ ದೇವರು ಆ ಒಡಂಬಡಿಕೆಗೆ ಸೇರಿದವರ ಮೇಲೆ ತಪ್ಪು ಹೊರಿಸಿ ಹೀಗಂದನು. ಯಾರು ಹಳೆ ಒಡಂಬಡಿಕೆಯಲ್ಲಿದ್ದರೋ ಅವರಿಗೆ ತಪ್ಪು ಹೊರಿಸಿ ದೇವರು ಹೀಗಂತಾನೆ, ಈಗ ನಾನು ಇಸ್ರೇಲ್ ವಂಶದವರೊಂದಿಗೆ ಯಹೂದ ವಂಶದವರೊಂದಿಗೂ ಹೊಸದಾಗಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಎಂದು ಕರ್ತನು ಹೇಳ್ತಾನೆ. ಆ ಒಡಂಬಡಿಕೆ ಅವ್ರನ್ನ ನಿತ್ಯತ್ವಕ್ಕೆ ಸೇರಿಸೋದಿಲ್ಲ, ಪಾಪವನ್ನು ವಿಮೋಚನೆ ಮಾಡಲಿಕ್ಕಾಗಿಲ್ಲ. ನಾನು ಅವರಿಗೆ ಹೊಸ ಒಂದು ಒಡಂಬಡಿಕೆ ಅವರೊಟ್ಟಿಗೆ ನಾನು ಮಾಡಿಕೊಳ್ತೇನೆ. ಇಲ್ಲಿ ದೇವರು ಹೇಳ್ತಾ ಇರೋದು, ಈ ಒಡಂಬಡಿಕೆಯು ನಾನು ಅವರ ಪಿತೃಗಳ ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆದುಕೊಂಡು ಬಂದ ಕಾಲದಲ್ಲಿ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತದ್ದಲ್ಲ. ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲವಾದ್ದರಿಂದ ನಾನು ಅವರಂತೆ ಅವರ ಚಿಂತೆಯನ್ನು ಬಿಟ್ಟೆಂದು ಕರ್ತನು ಹೇಳ್ತಾನೆ. ಯಾಕಂದರೆ ಆ 10 ಆಜ್ಞೆಯನ್ನು ಪಾಲಿಸಲಿಲ್ಲ, 613 ಆಜ್ಞೆ ಪಾಲಿಸಲಿಕ್ಕಾಗಿಲ್ಲ, ಅದು ನನ್ನ ಕೈ ಬಿಟ್ಟೆ ಅವ್ರನ್ನ ಅಂತ ದೇವರು ಹೇಳ್ತಾನೆ. ಆದರೆ ನೋಡಿ, ಆ ದಿನಗಳು ಬಂದಾಗ, ಅಂದರೆ ಆ ದಿನಗಳು ಅಂದರೆ ಈ ದಿನಗಳು, ಯೇಸುಸ್ವಾಮಿ ದಿನಗಳು ಬಂದಾಗ, ಈ ದಿನಗಳು ಬಂದಾಗ ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ
ಇಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು. ಹಳೆಯ ಒಡಂಬಡಿಕೆಯ ಆದೇಶ ಅಂದರೆ ಆಜ್ಞೆಗಳು, ಧರ್ಮಶಾಸ್ತ್ರ ಕಲ್ಲಿನಲ್ಲಿ ಬರೆಯಲ್ಪಟ್ಟಿತು, ಅದಕ್ಕೆ ಪ್ರಭಾವ ಇತ್ತು ಇಲ್ಲ ಅಂತಲ್ಲ. ಆದರೆ ಈ ಒಡಂಬಡಿಕೆ ಹೃದಯದಲ್ಲೇ ಬರೀತೇನೆ. ಇವತ್ತು ನಮ್ಮ ನಿಮ್ಮ ಹೃದಯದಲ್ಲಿ ಯೇಸ್ವಾಮಿ ವಾಸ ಮಾಡ್ತಾನೆ. ನಮ್ಮ ನಿಮ್ಮ ಹೃದಯದಲ್ಲಿ ಯೇಸ್ವಾಮಿ ವಾಕ್ಯವನ್ನು ಹೇಳುವಾಗ ಹೃದಯದಲ್ಲಿ ಬರಿತಾ ಇದ್ದಾನೆ. ಅದು ಹೊರಗಲ್ಲ, ಅದು ಒಳಗೆ ಇದೆ. ಈ ಒಡಂಬಡಿಕೆಯನ್ನು ಒಳಗೆ ಇಟ್ಟಿದ್ದಾನೆ. ಅದಕ್ಕೋಸ್ಕರ ನಮ್ಮ ನೀತಿವಂತರು ಅಂತ ಕರೆಯೋದು, ಅದಕ್ಕೋಸ್ಕರ ನಾವು ದೇವರ ಮಕ್ಕಳೆಂದು ಕರೆಯೋದು. ಆ ಒಡಂಬಡಿಕೆ ನಿಮ್ಮ ಒಳಗೆ ಇಡ್ತೇನೆ, ಹೃದಯದ ಮೇಲೆ ಅವನು ಬರೆಯುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಒಂದೇ ಊರಿನವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಕರ್ತನ ಜ್ಞಾನ ಪಡೆಯಿರಿ ಎಂದು ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ದೇವರ ವಾಕ್ಯದ ಜ್ಞಾನ ಪ್ರತಿಯೊಬ್ಬರು ಪಡೆಯುವರು, ಯಾಕೆಂದರೆ ದೇವರೇ ನಮ್ಮೊಳಗೆ ವಾಸವಾಗಿದ್ದಾನೆ. ಯಾರು ಯಾರು ಯೇಸ್ವಾಮಿ ನಂಬಿದರೋ ಅವರು ನೂತನ ಸೃಷ್ಟಿಯಾದರು. ಯಾರು ಯಾರು ಯೇಸ್ವಾಮಿ ಅಂಗೀಕರಿಸಿದರೋ, ಯೇಸುವೆ ದೇವರಿಂದ ಅರಿಕೆ ಮಾಡಿ ಅಂಗೀಕರಿಸಿದರೋ, ಯೇಸ್ವಾಮಿ ಅವರ ಹೃದಯದಲ್ಲಿ ಬಂದು ವಾಸ ಮಾಡ್ತಾನೆ. ನಮ್ಮ ಆತ್ಮ ದೇವರ ಆತ್ಮ ಒಂದು ಆತ್ಮವಾಯಿತು. ದೇವರು ವಾಕ್ಯವನ್ನು ಪ್ರತಿನಿತ್ಯ ಧ್ಯಾನ ಮಾಡುವ ಮೂಲಕ ನಾವು ಏನಾಗ್ತೇವೆ ಅಂದರೆ ಆತ್ಮದಲ್ಲಿ ಬಲವಾಗ್ತೇವೆ, ಮತ್ತು ಮನಸ್ಸು ರಿನ್ಯೂ ಆಗ್ತದೆ. ಮನಸ್ಸು ರಿನ್ಯೂ ಆಗುವ ದೇಹ ಮನಸ್ಸು ಸೇರಿ ಆತ್ಮನಿಗೆ ಅಧೀನ ಆಗುವಾಗ ನಾವು ಪರಿಶುದ್ಧ ಜೀವಿತ ನಡೆಸಿ ಸಾಧ್ಯ ಉಂಟು. ಯೇಸ್ವಾಮಿ ಸ್ವೀಕಾರ ಮಾಡಿದಾಗಲೇ ನಾವು ನೀತಿವಂತರಾಯಿತು, ನಮ್ಮ ಆತ್ಮ ನೀತಿವಂತರಾಯಿತು. ಅದಿನ್ಯಾವತ್ತೂ ಕೆಡಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ನೀತಿವಂತ, ಅದಕ್ಕೋಸ್ಕರ ನೀತಿವಂತ ಅಂತ ಕರೆಯುವುದು ನಮ್ಮ ಆತ್ಮನಿಗೆ. ನಾವು ಅಂದರೆ ಈ ಕಾಣ್ತಿರುವ ಈ ದೇಹ ಅಲ್ಲ ನಾವು, ಇದು ತಾತ್ಕಾಲಿಕ. ಒಂದಿನ ಬಿಡ್ತೇವೆ, ಇದಕ್ಕೆ ಗುಡಾರ ಅಂತೇವೆ, ಮಣ್ಣಿನ ನಿಕ್ಷೇಪ ಅಂತೇವೆ. ಇದು ಒಂದಿನ ಬಿಟ್ಟು ಹೋಗ್ತದೆ. ನಾವು ಆತ್ಮ ಅಂದರೆ ನಾನು ಒಳಗಿರುವ ಮನುಷ್ಯ, ಅದು ನಿತ್ಯತ್ವಕ್ಕೆ ಇರೋನು. ಪ್ರತಿಯೊಬ್ಬ ಮನುಷ್ಯನ ಆತ್ಮ ಅದು ನಿತ್ಯತ್ವದಲ್ಲಿರ್ತದೆ. ಅದು ನಿತ್ಯತ್ವದಲ್ಲಿ ಇರಬೇಕಾದರೆ ಅದು ತಂದೆಯ ಮನೇಲಿರಬೇಕು. ಅದು ಸುರಕ್ಷಿತವಾಗಿ ಅಂದರೆ ಸಂತೋಷವಾಗಿ ಇರಬೇಕಾದರೆ ಸ್ವರ್ಗದಲ್ಲಿರಬೇಕಂದ್ರೆ ತಂದೆಯ ಮನೆ ಅಂತ ಹೇಳ್ತಾರೆ. ಇನ್ನೊಂದು ಜಾಗ ಇದೆ, ಅದು ನಿತ್ಯ ನರಕ, ಬೆಂಕಿ ಗಂಧಕಗಳು ಕೆರೆ. ಅಲ್ಲಿ ಹೋಗಬಾರ್ದು. ಅಲ್ಲಿ ಕೊಂಡೊಯ್ಯಬೇಕೆಂಬುದು ಉದ್ದೇಶ ಸೈತಾನನ ಉದ್ದೇಶ. ಯಾಕಂದರೆ ಸೈತಾನನು ದೇವರ ಮಕ್ಕಳ ವಿರೋಧಿ. ದೇವರ ಮಕ್ಕಳಂದರೆ ಎಲ್ಲ ಮನುಷ್ಯರು. ಎಲ್ಲ ಮನುಷ್ಯರನ್ನು ದೇವರು ಒಬ್ಬ ಆದಾಮನ ಮೂಲಕ ಉಂಟು ಮಾಡಿದ್ದಾನೆ. ಅವರೆಲ್ಲರೂ ದೇವರಿಗೆ ಸಂಬಂಧಪಟ್ಟ ಮನುಷ್ಯರು. ಯೇಸ್ವಾಮಿ ನಂಬಲಿ ನಂಬದೇ ಇರಲಿ, ಅವರು ದೇವರ ಮನುಷ್ಯರೇ. ಅವರು ತಡವಾಡಿಕೊಂಡು ನಾವು ಕಂಡುಕೊಂಡಾರೋ ಎಂದು ನನ್ನನ್ನು ಹುಡುಕೋರನ್ನಾಗಿ ಮಾಡಿದ್ದೇನೆ ಎಂಬುದಾಗಿ. ಇವತ್ತು ಮನುಷ್ಯರು ದೇವರನ್ನು ಹುಡುಕ್ತಾರೆ. ದೇವರಿಲ್ಲದೆ ಯಾರಿಗೆ ಬರಲಿಕ್ಕೆ ಆಗಲಿಲ್ಲ. ಹುಡುಕುವಾಗ ಕಂಡುಕೊಳ್ತೀರಿ ಎಂದು ದೇವರು ವಾಕ್ಯ ಬರಬಿಡಿದೆ. ಆ ನಿಮಿತ್ತವಾಗಿ ಈ ಸುವಾರ್ತೆ ಲೋಕದ ಎಲ್ಲ ಕಡೆ ಸಾರಲ್ಪಡ್ತಾ ಇದೆ. ಸಾರಲ್ಪಡುವ ಯಾರು ಅದನ್ನು ಅಂಗೀಕರಿಸ್ತಾರೋ ಅವರು ದೇವ್ರ ಮಕ್ಕಳಾಗ್ತಾರೆ. ಯಾರಿಗೂ ಬಲವಂತ ಇಲ್ಲ, ಒತ್ತಾಯ ಇಲ್ಲ, ಅಮಿಷ ಇಲ್ಲ, ಏನಿಲ್ಲ. ನಂಬಿ ಬರೋರು ರಕ್ಷಣೆ ಹೊಂದೋರು, ಅವರು ನೂತನ ಸೃಷ್ಟಿಯಾಗ್ತಾರೆ. ಅವರ ಪಾಪಗಳನ್ನು ಇಲ್ಲಿ ನೋಡ್ತೇವೆ. 12ನೇ ವಚನ, ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆಯುಳ್ಳನಾಗ್ತೇನೆ. ಯಾರು ಯೇಸುವನ್ನು ಅಂಗೀಕಾರ ಮಾಡ್ತಾರೆ, ಅವರ ದುಷ್ಕೃತ್ಯ, ಅವರ ಹಿಂದಿನ ಪಾಪ, ಅವ್ರ ತಾತದರ ಪಾಪ, ಮುತ್ತಾತರ ಪಾಪ, ಅಜ್ಜ ಪಿಜ್ಜಂದಿರ ಪಾಪ, ಎಲ್ಲವೂ ಶಾಪಗಳು ಎಲ್ಲವೂ ಮುರಿಯಲ್ಪಡ್ತವೆ. ಎಲ್ಲ ಮುರಿಯಲ್ಪಡ್ತವೆ. ನೀತಿವಂತನಾಗಿ ಮಾಡ್ತೇವೆ. ಅವರ ದುಷ್ಕೃತ್ಯಗಳ ವಿಷಯವಾಗಿ ನಾನು ಕ್ಷಮೆಯುಳ್ಳವನಾಗಿರುವೆನು, ಅವರ ಪಾಪಗಳು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿದರಲ್ಲಿ ಮೊದಲಿದ್ದದ್ದು ಹಳೆಯದಾಗಿ ಮಾಡಿದ್ದಾನೆ. ಆದರೆ ಹಳೆಯದಾಗುತ್ತಾ ಮುದಿಯಾಗುವಂಥದ್ದಕ್ಕೆ ಅಂತ್ಯ ಸಮೀಪವಾಯಿತು. ಅಂದರೆ ಹಳೆ ಒಡಂಬಡಿಕೆ ಅದು ಅಂತ್ಯವಾಯಿತು. ಅದ್ಯಾವಾಗ? ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಪ್ರಾಣ ಕೊಡುವ ಮೂಲಕ. ಜೀಸಸ್ ಈಸ್ ಎಂಡ್ ಆಫ್ ಲಾ ಅಂತ ಬರೆಯಲ್ಪಟ್ಟಿದೆ ಧರ್ಮ ಇದರಲ್ಲಿ. ರೋಮಪತ್ರಿಕೆ 4:10-14 ಯೇಸ್ವಾಮಿ ಧರ್ಮಶಾಸ್ತ್ರಕ್ಕೆ ಕೊನೆ. ಯೇಸ್ವಾಮಿ ಶಿಲುಬೆಯಲ್ಲಿ ಸಾಯ ಮೂಲಕ ಧರ್ಮಶಾಸ್ತ್ರ ಎಲ್ಲ ನೆರವೇರಿಸಿಬಿಟ್ಟಿದ್ದಾನೆ. ಇನ್ನು ರಕ್ಷಣೆ ಅಂದರೆ ಕೃಪೆ. ಇನ್ನು ಕೃಪೆಯುಗ. ಇನ್ನೆಲ್ಲರೂ ಕೃಪೆ ಅಡಿಗೆ ಬರ್ತಾರೆ. ಯೇಸ್ವಾಮಿ ನಂಬಿದ್ರು ಎಲ್ಲರೂ ಕೃಪೆ ಅಡಿಗೆ ಬರ್ತಾರೆ. ಧರ್ಮಶಾಸ್ತ್ರ ಹೇಳ್ಪಟ್ಟದ್ದು ಏನು ಮಾಡುವ ಅಗತ್ಯ ಇಲ್ಲ. ಯೇಸ್ವಾಮಿ ನಂಬಿದವರೆಲ್ಲರೂ ಕೃಪೆ ಅಡಿಗೆ ಬರ್ತಾರೆ. ಆತನ ಕೃಪೆ ಅಪಾರವಾದದ್ದು. ಆತನ ಕೃಪೆ ನಮ್ಮ ತಪ್ಪುಗಳನ್ನ ನೆನಪು ಮಾಡೋದಿಲ್ಲ, ದೋಷಗಳನ್ನ ಲೆಕ್ಕ ಮಾಡೋದಿಲ್ಲ, ಏನು ತಪ್ಪು ಮಾಡಿದ್ಯ ಅಂತ ಎಣಿಸೋದಿಲ್ಲ. ಆ ಹಿಂದೇನು ತಪ್ಪು ಮಾಡಿದೆ, ಮುಂದೇನು ತಪ್ಪು ಮಾಡಿದೆ, ಮುಂದೇನು ಮಾಡ್ತೀಯ, ಅದ್ರ ಬಗ್ಗೆ ಆತನು ಕ್ಷಮೆಯುಳ್ಳಾಗಿದ್ದಾನೆ. ಮುಂದೆ ತಪ್ಪು ಮಾಡಿಸುವ ಕ್ಷಮೆಯುಳ್ಳಾಗಿದ್ದಾನೆ. ತಪ್ಪು ಮಾಡದೇ ಇರಲಿಕ್ಕೆ
ನಾವು ನೀತಿವಂತ ಎಂಬುದಾಗಿ ಅರಿವನ್ನು ನಮ್ಮ ದೇವರು ಅಂದರೆ ಪರಿಶುದ್ಧಾತ್ಮ ನಮ್ಮೊಳಗಿದ್ದು ಅರಿವು ಉಂಟು ಮಾಡ್ತಾನೆ. ಪಾಪಿ ಅಂತ ಅರಿವು ಉಂಟು ಮಾಡೋದಿಲ್ಲ ಪರಿಶುದ್ಧಾತ್ಮ, ನೀನು ನೀತಿವಂತ ಎಂಬ ಅರಿವು ಉಂಟು ಮಾಡ್ತದೆ. ಪಾಪಿ ಅಂತ ಕಂಡಮ್ ಮಾಡೋದು ಸೈತಾನ. ಆತರ ಪ್ರತಿಯೊಬ್ಬ ವಿಶ್ವಾಸಗಳ ವಿಷಯದಲ್ಲಿ ಆತನು ಸಣ್ಣ ಮಿಸ್ಟೇಕ್ ಮಾಡ್ಕೊಳ್ಳಿ, ನೀನು ಇಂಥ ಮಿಸ್ಟೇಕ್ ಮಾಡಿದೆ, ನೀನು ದೇವ್ರ ಸಂದರ್ಭ ಹೋಗಲಿಕ್ಕೆ ಯೋಗ್ಯನಲ್ಲ, ನೀನು ಪಾಪಿ, ನೀನು ಪಾಪಿ ಅಂತ ಹೇಳುವಾಗ ಅದು ದೇವರ ಸ್ವರ ಅಲ್ಲ ಅಥವಾ ಪರಿಶುದ್ಧಾತ್ಮನ ಸ್ವರ ಅಲ್ಲ. ಪರಿಶುದ್ಧಾತ್ಮನು ನೀನು ಪಾಪಿ ಅಂತ ಹೇಳೋದಿಲ್ಲ. ಪರಿಶುದ್ಧಾತ್ಮನು ಹೇಳೋದು ನೀನು ನೀತಿವಂತ ಎಂಬುದಾಗಿ, ನೀ ನೀತಿವಂತ ಎಂಬುದಾಗಿ. ನೀತಿವಂತ ನೀತಿವಂತ ನಮಗೆ ಪದೇ ಪದೇ ಹೇಳುವಾಗ ನಾವು ಪಾಪದಲ್ಲಿ ಇರುವುದಾದರೆ ಆ ಪಾಪ ನಮ್ಮನ್ನು ಬಿಟ್ಟು ಹೋಗ್ತದೆ. ಅದಕ್ಕೆ ಕೃಪೆಯು ಇರುವಲ್ಲಿ ಪಾಪ ಇರುವುದಿಲ್ಲ. ಕೃಪೆಯಲ್ಲಿದೆಯೋ ಕೃಪೆ ಹೆಚ್ಚಾದಲ್ಲೂ ಪಾಪ ಹೆಚ್ಚಾಗಿದ್ದಾಗ ಕೃಪೆ ಹೆಚ್ಚಾಗಿ ಅಧಿಕಾರ ನಡೆಸಿತು ಎಂಬುದಾಗಿ ಬರಲ್ಪಡಿದೆ. ರೋಮಾಪರ ಪತ್ರಿಕೆಯಲ್ಲಿ ನಾವು 5ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಕೃಪೆ ಹೆಚ್ಚಾದ ಪಾಪ ಹೆಚ್ಚಾದಲ್ಲಿ ಕೃಪೆಯೂ ಹೆಚ್ಚಾಯಿತು ನಾವು ನೋಡ್ತೇವೆ. ಆ ಕೃಪೆ ಹೆಚ್ಚಾದಾಗ ಪಾಪ ಇಲ್ಲದಂತಾಗಾಯಿತು. ಯಾರೇ ಸ್ವಾಮಿ ನಂಬ್ತಾರೋ ಅವರೆಲ್ಲ ಕೃಪೆ ಅಡಿ ಬಂದರು, ಅವರ ಪಾಪ ಅಳಿಸಲ್ಪಡ್ತು, ಸಂಪೂರ್ಣ ತೊಳೆಯಲ್ಪಡ್ತು, ಅವರು ನೀತಿವಂತರು ಆದರು. ಇನ್ನು ಮುಂದೆ ಅವರು ಪಾಪ ಮಾಡೋರಲ್ಲ, ಯಾಕಂದರೆ ದೇವರ ಆತ್ಮ ಅವನು ನೀ ನೀತಿವಂತ 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 ಅಂತ ಹೇಳ್ತಾರೆ. ಪೌಲ ಹೇಳ್ತಾನೆ ಕೊರಿಂಥ್ಯ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಅವರಲ್ಲಿ ಎಷ್ಟು ಪಾಪದಲ್ಲಿದ್ದರಂತೆ, ವ್ಯಭಿಚಾರದಲ್ಲಿದ್ದಂತೆ. ಅದಕ್ಕೋಸ್ಕರ ದೇವರ ಪೌಲ ಹೇಳ್ತಾನೆ ನಿಮ್ಮ ದೇವರ ದೇಹ ದೇವರ ಆಲಯವಾಗಿದೆಯಲ್ಲ, ನೀವು ಪಾಪ ಮಾಡ್ತಿದ್ದು ಖಂಡಿಸಲಿಲ್ಲ, ನೀವು ತಿಳ್ಕೊಳ್ಳ್ರಿ ನಿಮ್ಮ ದೇಹ ದೇವರ ಆಲಯವಾಗಿದೆ. ದೇವರ ಆಲಯ ಹೇಗಿರ್ತಿರಬೇಕು ಆ ರೀತಿ ನೀವು ಇರಬೇಕೆಂಬುದಾಗಿ ಎಚ್ಚರ ಮಾಡ್ತಾನೆ ಹೊರತು ಖಂಡಿಸುವುದಿಲ್ಲ. ಆದರೆ ನಾವು ಕೃಪೆಯಲ್ಲಿ ಅಡಿಯಲ್ಲಿದೆ ಎಂದು ಹೇಳುವಾಗ ಪಾಪ ನಮ್ಮನ್ನು ಬಿಟ್ಟು ಹೋಗ್ತದೆ. ನೀತಿವಂತ ಎಂಬ ಅರಿವನ್ನು ಪರಿಶುದ್ಧಾತ್ಮನ್ನು ನಮಗೆ ಆತನು ನೆನಪು ಮಾಡ್ಕೊಡ್ತಾ ಇರ್ತಾನೆ. ಆದರೆ ಸೈತಾನ ಮಾತು ಕೇಳಿಕೋಬಿಟ್ರಿ ನೀನು ಪಾಪಿ ಎಂಬುದಾಗಿ. ನೀತಿವಂತ ಅಂತ ಹೇಳುವಾಗ ನಾವು ನಂಬಿಕೆಯಿಂದ ದೇವರ ಸಿಂಹಾಸನದ ಮುಂದೆ ಬರಲಿಕ್ಕೆ ಸಾಧ್ಯ ಉಂಟು. ನಾವು ಮಾಡೋ ಪ್ರಾರ್ಥನೆಗೆ ಆತನು ಉತ್ತರ ಕೊಡ್ತಾನೆ. ನೀವು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ಬೋದು, ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟೇ ಕೊಡ್ತಾನೆ. ಯಾಕಂದರೆ ನೀವು ನೀತಿವಂತರಾಗಿ ಯಾರು ರೇಸ್ವಾಮಿಲಿದ್ದಾರೋ ಅವರು ನೀತಿವಂತರಾಗಿದ್ದೀವಿ. ಕಂಡಮ್ನೇಷನ್ ನಮಗೆ ಇನ್ನು ಇಲ್ಲವೇ ಇಲ್ಲ, ಒಂದು ನಿರ್ಣಯ ನಮಗೆ ಇಲ್ಲವೇ ಇಲ್ಲ. ದೇವರು ನೀತಿವಂತ ಎಂಬ ವರವನ್ನು ನಮಗೆ ಕೊಟ್ಟುಬಿಟ್ಟಿದ್ದಾನೆ. ಪ್ರಿಯ ದೇವ ಜನರೇ, ದೇವರು ಈ ವಾಕ್ಯಗಳನ್ನ ಆಶೀರ್ವಿಸಲಿ. ಇದುವರೆಗೆ ನೀವು ಯಾರೋ ಯೇಸುವಿನ ಸ್ವಂತ ರಕ್ಷಣೆ ಅಂಗೀಕಾರ ಮಾಡಿಲ್ಲ ಅಂದರೆ, ಯಾರಿಗೆ ಮನಸ್ಸಿದೆಯೋ ಹೊಸದಾಗಿ ಯಾರನ್ನು ನೋಡಿದರೆ ಮನಸ್ಸಿದ್ರೆ ಅಂಥವರು ಯೇಸುವಾಮಿ ನಿಮ್ಮ ಹೃದಯದಲ್ಲಿ ಆಹ್ವಾನ ಮಾಡಿರಿ, ಆತನು ಬರಲಿಕ್ಕಿದ್ದಾನೆ. ಆ ರೀತಿ ಮನಸ್ಸಿದ್ದವರು ಮಾತ್ರ ನನ್ನೊಂದಿಗೆ ಈ ಅರಿಕೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪ್ರಾರ್ಥನೆ ಮಾಡಿಕೊಳ್ಳುವ ಸರ್ವಶಕ್ತನ ತಂದೆಯ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಅಪ್ಪ, ನಿನ್ನ ವಾಕ್ಯವನ್ನು ಕೇಳಿದ್ದೇವೆ, ಹೌದು 2000 ವರ್ಷದಿಂದ ನೀನು ಒಬ್ಬರೇ ಮಗನದ ಯೇಸು ಕ್ರಿಸ್ತನ ಲೋಕಕ್ಕೆ ನರಾವತದಲ್ಲಿ ಕಳಿಸಿದಿ. ಕಲ್ವಾರಿ ಕ್ರೂಜಲ್ಲಿ ಆತನು ನಮ್ಮ ಪಾಪಗಳನ್ನು ಶಾಪಗಳನ್ನು ರೋಗಗಳು ಹೊತ್ತು ತೀರಿಸಿದನು. ಆತನು ಕಲ್ವಾರಿ ಕ್ರೂಜಲ್ಲಿ ಸತ್ತು ಹೊಣಲ್ಪಟ್ಟು ಆತನು ಮೂರನಲ್ಲಿ ಸತ್ತು ಹೊಣೆದ ಅಮೃತಿನ ಎಬ್ಬಿಸಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಅಪ್ಪ, ನನ್ನೆಲ್ಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡಿ ಸ್ತೋತ್ರ. ಯೇಸುವೇ ದೇವರಿಂದಾಗಿ ನಾನು ಅರಿಕೆ ಮಾಡ್ತೇನೆ. ಅಪ್ಪ, ನನ್ನನ್ನು ಕರ್ತನೆಯನ್ನು ಮಗನಾಗಿ ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ. ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನನ್ನು ನಂಬಿಕೆಯಿಂದ ಹೊಂದಿಕೊಂಡಿದ್ದೇನೆ. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ, ನೀವು ನೀತಿವಂತರೆಂಬ ವರವನ್ನು ಹೊಂದಿದ್ದೀರಿ, ಪರಲೋಕದ ಸಕಲ ಆತ್ಮೀಯ ವರ್ಗಗಳಿಗೆ ನೀವು ಬಾಧ್ಯಸ್ಥರಾಗಿದ್ದೀರಿ. ದೇವರು ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳನ್ನು ಸಂಧಿಸುವಂತೆ ಮಾಡಲಿ. ನೀವು ಆಶೀರ್ವಾದ ನಿಧಿಗಳಾಗಿದ್ದೀರಿ. ನಾವು ತಿರುಗಿ ಇದೇ ಸಮಯದಲ್ಲಿ ಇದೇ ಚಾನಲ್ ತಿರುಗಿ ನಾವು ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ದೇವರು ನಿಮ್ಮನ್ನು ಸುರಕ್ಷಿತವಾಗಿ ಕಾತ್ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಶಲೋಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸುತ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳಿರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸಿರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.